ಫ್ರೆಂಡ್ಸ್ ಇಂದು ನಾವು ಘಟಕ 11 ತ್ರಿಕೋನಮಿತಿಯ ಪ್ರಸ್ತಾವನೆ ಅಭ್ಯಾಸ 11.4 ರಲ್ಲಿ ಬರುವ ಪ್ರಶ್ನೆ ಸಂಖ್ಯೆ 5 ರ ರೋಮನ್ ನಂಬರ್ 9 ರ ಸಮಸ್ಯೆವನ್ನ ಬಿಡಿಸೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಹೀಗಿದೆ ಇಂಟು ಬ್ರಾಕೆಟ್ cos a - sin a ಇಂಟು sec a - cos a ಈಕ್ವಲ್ ಟು 1/tan a + cot a ಎಂದು ಸಾಧಿಸಿ ಅಂತಿದೆ ಇಲ್ಲಿ ಸುಳುಹು ಕೊಟ್ಟಿದ್ದಾನೆ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಎಂದು ಪರಿಹಾರ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಇಲ್ಲಿ ಎಡಭಾಗವನ್ನು ತೆಗೆದುಕೊಳ್ಳೋಣ LHS ಈಕ್ವಲ್ ಟು ಎಡಭಾಗ ಏನಿದೆ ಅಂದ್ರೆ cos a - sin a ಇಂಟು sec a - cos a ಈಗ ಇದನ್ನ ಬಿಡಿಸೋಣ ಇಲ್ಲಿ cos a ಇದರ ವಿಲೋಮ 1/sin a cos a ಈಕ್ವಲ್ ಟು 1/sin a ಮೈನಸ್ ಈ sin a ಹಾಗಿರೋಣ ಇಂಟು ಬ್ರಾಕೆಟ್ ಈ sec a ಇದೆ sec a ಈಕ್ವಲ್ ಟು 1/cos a ಮೈನಸ್ cos a ಹಾಗೇಡಿ ಬ್ರಾಕೆಟ್ ಕ್ಲೋಸ್ ಈಗ ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ 1/sin a ಮೈನಸ್ sin a ಇದೆ ಅಂದ್ರೆ ಒಂದು ಭಿನ್ನರಾಶಿಯಲ್ಲಿ ಒಂದು ಪೂರ್ಣಾಂಕವನ್ನ ಕಳಿಬೇಕಾಗಿದೆ ಹೀಗೆ ಒಂದು ಭಿನ್ನರಾಶಿಯಲ್ಲಿ ಒಂದು ಪೂರ್ಣಾಂಕವನ್ನ ಕಳಿಬೇಕಾದಲ್ಲಿ ಅಲ್ಲಿ ಲಸ ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಲಸ ಆ ಭಿನ್ನರಾಶಿಯ ಛೇದನೆ ಆಗಿರುತ್ತೆ ಭಿನ್ನರಾಶಿಯ ಛೇದ ಏನಿದೆ sin a ಇದೆ ಹೀಗಾಗಿ ಲಸ sin a ಆಗುತ್ತದೆ ವಿದ್ಯಾರ್ಥಿಗಳೇ ಯಾವಾಗ ಒಂದು ಭಿನ್ನರಾಶಿಯ ಛೇದ ಲಸ ಆಗಿರುತ್ತೆ ಆಗ ಅಂಶ ಹಾಗೆ ಇಡಬೇಕು ಅಂಶದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಮೈನಸ್ ಇಲ್ಲಿ ಓರೆ ಗುಣಾಕಾರ ಮಾಡಬೇಕಾಗುತ್ತೆ sin a ಲಿಂದ sin a ಗೆ ಗುಣಿಸಿ sin a * sin a ಏನಾಗುತ್ತೆ sin ಸ್ಕ್ವೇರ್ a ಆಗುತ್ತೆ ಬ್ರಾಕೆಟ್ ಕ್ಲೋಸ್ ಇನ್ನೊಂದು ಬ್ರಾಕೆಟ್ ನಲ್ಲಿ ನೋಡಿ ಇಲ್ಲಿ 1/cos a - cos a ಇದೆ ಇಲ್ಲಿನೂ ಕೂಡ ಕಳೆಯಬೇಕಾಗಿದೆ ಒಂದು ಭಿನ್ನರಾಶಿಯಲ್ಲಿ ಒಂದು ಪೂರ್ಣಾಂಕ ಕಳೆಯಬೇಕಾಗಿದ್ದಲ್ಲಿ ಲಸ ತೆಗೆಯಬೇಕಾಗುತ್ತೆ ಲಸ ಏನಾಗುತ್ತೆ ಆ ಭಿನ್ನರಾಶಿಯ ಛೇದನೆ ಲಸ ಆಗಿರುತ್ತೆ ಇಲ್ಲಿ ಭಿನ್ನರಾಶಿಯ ಛೇದ ಏನಿದೆ ಇಲ್ಲಿ cos a ಇದೆ ಹೀಗಾಗಿ ಲಸ ಏನಾಗುತ್ತೆ ಇಲ್ಲಿ cos a ಆಗುತ್ತೆ ಅಂಶದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಒಂದಿದೆ ಒಂದು ಹಾಗೆ ಇಡಿ ಇಲ್ಲಿ ಮೈನಸ್ ಇದೆ ಮೈನಸ್ ಇಡಿ ಯಾವಾಗ ಒಂದು ಭಿನ್ನರಾಶಿಯ ಛೇದ ಲಸ ಆಗುತ್ತೆ ಆಗ ಓರೆ ಗುಣಾಕಾರ ಮಾಡಬೇಕಾಗುತ್ತೆ ಇಲ್ಲಿ cos a ಲಿಂದ cos a ಗೆ ಗುಣಿಸಿ ಏನಾಗುತ್ತೆ ನೋಡಿ cos a * cos a ಮಾಡಿದಾಗ cos ಸ್ಕ್ವೇರ್ a ಆಗುತ್ತದೆ ಈಗ ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ 1 - sin ಸ್ಕ್ವೇರ್ a / sin a 1 - cos ಸ್ಕ್ವೇರ್ a / cos a ಬಂದಿದೆ ನಿಮಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಗೊತ್ತಿದೆ ವಿದ್ಯಾರ್ಥಿಗಳೇ sin ಸ್ಕ್ವೇರ್ a + cos ಸ್ಕ್ವೇರ್ a = 1 sin ಸ್ಕ್ವೇರ್ a + cos ಸ್ಕ್ವೇರ್ a = 1 ಆದಾಗ sin ಸ್ಕ್ವೇರ್ a = 1 - cos ಸ್ಕ್ವೇರ್ a ಆಗುತ್ತದೆ ಹೇಗೆಂದ್ರೆ ಇಲ್ಲಿ sin ಸ್ಕ್ವೇರ್ a ಇಲ್ಲಿ ಇಡೋಣ ಇದು ಪ್ಲಸ್ cos ಸ್ಕ್ವೇರ್ ಬಲ ತಂದಾಗ ಅದು ಮೈನಸ್ cos ಸ್ಕ್ವೇರ್ ಆಗುತ್ತೆ ಹೀಗಾಗಿ sin ಸ್ಕ್ವೇರ್ a = 1 - cos ಸ್ಕ್ವೇರ್ ಆಗುತ್ತೆ ಅದೇ ರೀತಿ cos ಸ್ಕ್ವೇರ್ a ಅನ್ನು ಎಡಬದಿಯಲ್ಲಿ ಇಟ್ಟು sin ಸ್ಕ್ವೇರ್ ಬಲ ತಂದಾಗ cos ಸ್ಕ್ವೇರ್ a = 1 - sin ಸ್ಕ್ವೇರ್ ಆಗುತ್ತೆ ಈಗ ಇಲ್ಲಿ 1 - sin ಸ್ಕ್ವೇರ್ a ಇದೆ 1 - sin ಸ್ಕ್ವೇರ್ a = cos ಸ್ಕ್ವೇರ್ a ಆಗಿದೆ ಹೀಗಾಗಿ 1 - sin ಸ್ಕ್ವೇರ್ a ಜಾಗದಲ್ಲಿ cos ಸ್ಕ್ವೇರ್ a ಅನ್ನು ಬರೆಯೋಣ ಡಿವೈಡ್ ಬೈ sin a ಹಾಗೇಡಿ ಇಂಟು ಇಲ್ಲಿ 1 - cos ಸ್ಕ್ವೇರ್ a ಇದೆ ಇಲ್ಲಿ 1 - cos ಸ್ಕ್ವೇರ್ a ಈಕ್ವಲ್ ಟು ಏನಿದೆ sin ಸ್ಕ್ವೇರ್ a ಇದೆ ಹೀಗಾಗಿ 1 - cos ಸ್ಕ್ವೇರ್ a ಜಾಗದಲ್ಲಿ sin ಸ್ಕ್ವೇರ್ a ಅನ್ನು ಬರೆಯೋಣ ಈ cos ಸ್ಕ್ವೇರ್ a ಹಾಗೇಡಿ ಈಗ ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ cos ಸ್ಕ್ವೇರ್ a ಅನ್ನು ನಾವು cos a ಇಂಟು cos a ಎಂದು ಬರೆದುಕೊಳ್ಳೋಣ ಡಿವೈಡ್ ಬೈ sin a ಇಂಟು ಇಲ್ಲಿ sin ಸ್ಕ್ವೇರ್ a ಅನ್ನು sin a ಇಂಟು sin a ಎಂದು ಬರೆದುಕೊಳ್ಳೋಣ ಡಿವೈಡ್ ಬೈ cos a ಇಲ್ಲಿ cos a ಕ್ಯಾನ್ಸಲ್ ಆಗುತ್ತೆ ಹಾಗೆ ಇಲ್ಲಿ sin a ಕ್ಯಾನ್ಸಲ್ ಆಗುತ್ತೆ ಏನು ಉಳಿತು ನೋಡಿ cos a ಇಂಟು sin a ಉಳಿತೆ ಇದನ್ನ ಸಮೀಕರಣ 1 ಎಂದು ಕರೆಯೋಣ ಈಗ ನಾವಿಲ್ಲಿ LHS ಅನ್ನು ಬಿಡಿಸಿದೆವೆ LHS ಅಂದ್ರೆ ಎಡಭಾಗ ಇದನ್ನ ಬಿಡಿಸಿದಾಗ ಇಲ್ಲಿ cos a ಇಂಟು sin a ಬಂದಿ ಈಗ RHS ಅನ್ನು ಬಿಡಿಸೋಣ ಯಾಕಂದ್ರೆ ಇಲ್ಲಿ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂತ ಹೇಳಿದ್ದಾನೆ ಹೀಗೆ ಮೊದಲಿಗೆ ನಾವಿಲ್ಲಿ ಎಡಭಾಗವನ್ನ ಬಿಡಿಸಿದೆವೆ ಈಗ ಬಲಭಾಗವನ್ನ ಬಿಡಿಸೋಣ ಬಲಭಾಗ ಏನಿದೆ 1/tan a + cot a ಇದೆ ಈಗ ಈ 1 ಅನ್ನು ಹಾಗೆ ಇಡಿ ಡಿವೈಡ್ ಬೈ tan a = sin a / cos a ಈ tan a ಅನ್ನು sin a / cos a ಎಂದು ಬರೆದುಕೊಳ್ಳಬಹುದು ಈ ಪ್ಲಸ್ ಹಾಗೆ ಇಡೋಣ cot a = cos a / sin a ಈಗ ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳೇ ಈ 1 ಅನ್ನು ಹಾಗೆ ಇಡಿ ಇಲ್ಲಿ sin a / cos a + cos a / sin a ಇವೆರಡನ್ನ ಕೂಡಿಸಬೇಕಾಗಿದೆ ಇವೆರಡು ಭಿನ್ನರಾಶಿ ರೂಪದಲ್ಲಿವೆ ಎರಡು ಭಿನ್ನರಾಶಿಗಳ ಸಂಕಲನ ಅಥವಾ ವ್ಯವಕಲನ ಮಾಡಬೇಕಾದರೆ ಆ ಭಿನ್ನರಾಶಿಯ ಛೇದಗಳ ಲಸವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಭಿನ್ನರಾಶಿಗಳ ಛೇದಗಳು ಏನಿವೆ ಇಲ್ಲಿ cos a ಇದೆ ಇಲ್ಲಿ sin a ಇದೆ ಇವೆರಡು ಅವ್ಯಕ್ತ ಪದಗಳಿವೆ
ಇವುಗಳ ನಿರ್ದಿಷ್ಟ ಬೆಲೆ ಗೊತ್ತಿಲ್ಲ. ಎರಡು ಅವ್ಯಕ್ತ ಪದಗಳ ಲಸ ಅವುಗಳ ಗುಣಲಬ್ಧವಾಗಿರುತ್ತದೆ. ಹೀಗಾಗಿ ಇಲ್ಲಿ ಕಾಸ್ ಎ ಮತ್ತು ಸೈನ್ ಎ ಇವುಗಳ ಲಸ ಕಾಸ್ ಎ ಇಂಟು ಸೈನ್ ಎ ಆಗುತ್ತದೆ. ಯಾವುದೇ ಎರಡು ಭಿನ್ನ ರಾಶಿಗಳ ಛೇದಗಳು ಅವ್ಯಕ್ತ ಪದಗಳಾಗಿದ್ದಲ್ಲಿ ಲಸ ಅವುಗಳ ಗುಣಲಬ್ಧವಾಗಿರುತ್ತದೆ. ಹೀಗಾಗಿ ಇಲ್ಲಿ ಕಾಸ್ ಎ ಮತ್ತು ಸೈನ್ ಎ ಇವುಗಳ ಲಸ ಕಾಸ್ ಎ ಇಂಟು ಸೈನ್ ಎ ಆಗಿದೆ. ಯಾವಾಗ ಎರಡು ಭಿನ್ನ ರಾಶಿಗಳ ಛೇದಗಳ ಲಸ ಅವುಗಳ ಗುಣಲಬ್ಧವಾಗಿರುತ್ತೆ ಆಗ ಓರೆ ಗುಣಾಕಾರ ಮಾಡಬೇಕು. ಇಲ್ಲಿ ನೋಡಿಲಿ ಸೈನ್ ಎ ಲಿಂದ ಸೈನ್ ಎ ಗೆ ಗುಣಿಸೋಣ. ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎ ಆಗುತ್ತೆ ಪ್ಲಸ್ ಇಡೀ ಇಲ್ಲಿ ಹಾಗೆ. ಇಲ್ಲಿ ಕಾಸ್ ಎ ಲಿಂದ ಕಾಸ್ ಎ ಗೆ ಗುಣಿಸೋಣ, ಕಾಸ್ ಸ್ಕ್ವೇರ್ ಎ ಆಗುತ್ತದೆ. ವಿದ್ಯಾರ್ಥಿಗಳೇ, ಎರಡು ಭಿನ್ನ ರಾಶಿಗಳ ಛೇದಗಳ ಲಸ ಅವುಗಳ ಗುಣಲಬ್ಧವಾದಾಗ ಇಲ್ಲಿ ಓರೆ ಗುಣಾಕಾರ ಮಾಡೋಣ. ಸೈನ್ ಎ ಇಂಟು ಸೈನ್ ಎ ಮಾಡಿದಾಗ ಸೈನ್ ಸ್ಕ್ವೇರ್ ಎ ಆಗುತ್ತದೆ, ಕಾಸ್ ಎ ಇಂಟು ಕಾಸ್ ಎ ಮಾಡಿದಾಗ ಕಾಸ್ ಸ್ಕ್ವೇರ್ ಎ ಆಗುತ್ತದೆ. ಈಗ ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳೇ, ಈ ಒಂದನ್ನು ಹಾಗೆ ಇಡೋಣ. ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತದೆ? ಮಿತಿಯ ನಿತ್ಯ ಸಮೀಕರಣದಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಏನ ಬೆಲೆ ಏನಿದೆ? ಒನ್ ಇದೆ. ಡಿವೈಡ್ ಬೈ ಕಾಸ್ ಎ ಇಂಟು ಸೈನ್ ಎ ಹಾಗೆ ಇಡೋಣ. ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದನ್ನು ಹಾಗೆ ಇಡೋಣ. ಇದು ಹೋಲ್ ಡಿವೈಡ್ ಬೈ ಎಂಟು ಆಗುತ್ತದೆ. ಆಗ ಒನ್ ಬೈ ಕಾಸ್ ಎ ಇಂಟು ಸೈನ್ ಎನ ವಿಲೋಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒನ್ ಬೈ ಕಾಸ್ ಎ ಇಂಟು ಸೈನ್ ಎನ ವಿಲೋಮ ಕಾಸ್ ಎ ಇಂಟು ಸೈನ್ ಎ ಬೈ ಒನ್ ಆಗುತ್ತದೆ. ಇಲ್ಲಿ ಕಾಸ್ ಎ ಇಂಟು ಸೈನ್ ಎ ಬೈ ಒನ್ ಲಿಂದ ಒಂದಕ್ಕೆ ಗುಣಿಸಿದಾಗ ಏನಾಗುತ್ತದೆ? ಕಾಸ್ ಎ ಇಂಟು ಸೈನ್ ಎ ಆಗುತ್ತದೆ. ಇದನ್ನು ಸಮೀಕರಣ ಎರಡು ಎಂದು ಕರೆಯೋಣ. ವಿದ್ಯಾರ್ಥಿಗಳಿಗೆ ಸಮೀಕರಣ ಒಂದು ಮತ್ತು ಎರಡನ್ನು ಗಮನಿಸಿ. ಇಲ್ಲಿ ಸಮೀಕರಣ ಒಂದು ಏನಿದೆ? ಕಾಸ್ ಎ ಇಂಟು ಸೈನ್ ಎ ಇದೆ. ಇಲ್ಲಿ ಸಮೀಕರಣ ಎರಡು ಕೂಡ ಕಾಸ್ ಎ ಇಂಟು ಸೈನ್ ಇದೆ. ಇಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಬಿಡಿಸಿದಾಗ ಎರಡು ಒಂದೇ ಫಲಿತಾಂಶ ಹೊಂದಿವೆ. ಹೀಗಾಗಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ವಿದ್ಯಾರ್ಥಿಗಳು, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು.